ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಚೀಸ್ ಗಾರ್ಲಿಕ್ ಬ್ರೆಡ್ನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿ. ಇದನ್ನ ಮಾಡೋದು ಯಾವ ಥರ ಅಂತ ನೋಡ್ಕೊಂಡು ಬರೋಣ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಗಾರ್ಲಿಕ್ ಬ್ರೆಡ್ ಡೋ ರೆಡಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗಷ್ಟು ವಾರ್ಮ್ ವಾಟರ್ನ ತೆಕ್ಕೊಂಡಿದ್ದೀನಿ, ಅಂದ್ರೆ ಬಿಸಿ ನೀರ್ನ 1 ಕಪ್ ಆಗಷ್ಟು ತೆಕ್ಕೊಂಡಿದ್ದೀನಿ. ಇದಕ್ಕಿವಾಗ 1.5 ಟೀಸ್ಪೂನ್ ಆಗಷ್ಟು ಈಸ್ಟ್ನ ಹಾಕ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಈಸ್ಟ್, ಇದು ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಇದಕ್ಕೆ ನಾನು 1 ಟೀಸ್ಪೂನ್ ಆಗಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ, ಆಪ್ಷನಲ್ ಇದು. ಇದನ್ನ ಮುಚ್ಚಿ ಒಂದು 5-10 ನಿಮಿಷ ಸೈಡಲ್ಲಿ ಇಡಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಈಸ್ಟ್ ಹಾಕಿ 10 ನಿಮಿಷ ಆದ ತಕ್ಷಣ ಈ ತರ ಆಗುತ್ತೆ, ಗುಳ್ಳೆ ಗುಳ್ಳೆ ಆಗಿ ಬರುತ್ತೆ. ಈ ತರ ಬಂದ್ರೆ ನಮ್ಮ ಈಸ್ಟ್ ಮಿಕ್ಸ್ಚರ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನ್ ಆಗಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಬೆಳ್ಳುಳ್ಳಿ ಹಾಕೋಣ. ಮತ್ತೆ 1.5 ಕಪ್ ಆಗಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದನ್ನ ನಾವು ತುಂಬಾ ಚೆನ್ನಾಗಿ ನಾದಿ ನಾದಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಹಾಕಿ. ಇಲ್ಲದೆ ಹೋದ್ರೆ ನಮ್ ಗಾರ್ಲಿಕ್ ಬ್ರೆಡ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬೇರೊಂದು ಬೌಲ್ಗೆ ಈ ತರ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ಈ ತರ ಮಾಡಿ ಈ ಬೌಲಲ್ಲಿ ಇಟ್ಕೊಳ್ಳಿ. ಇದಕ್ಕಿವಾಗ ಸ್ವಲ್ಪ ಎಣ್ಣೆನ ಈ ತರ ಅಪ್ಲೈ ಮಾಡ್ಕೊಳ್ಳಿ. ನಾನಿದನ್ನ ಪ್ಲಾಸ್ಟಿಕ್ ಕವರ್ ನಿಂದ ಕವರ್ ಮಾಡ್ತಾ ಇದ್ದೀನಿ. ಇದನ್ನ 2 ಅವರ್ಸ್ ಹಾಗೆ ಬಿಡ್ಬೇಕಾಗುತ್ತೆ. ಡೋ ಆಕ್ಟಿವೇಟ್ ಆಗೋವರೆಗೂ ನಾವು ಉಳಿದ ಕೆಲಸನ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ನಾನು ಇದನ್ನ ಮೈಕ್ರೋವೇವ್ನಲ್ಲಿ 1 ನಿಮಿಷ ಮೆಲ್ಟ್ ಮಾಡ್ಕೊಳ್ತೀನಿ. ಡಬಲ್ ಬಾಯ್ಲರ್ ಪ್ರೊಸೆಸ್ನಿಂದ ಕೂಡ ಮೆಲ್ಟ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಗಾರ್ಲಿಕ್ ಬ್ರೆಡ್ನ ಬೇಕ್ ಮಾಡೋದಕ್ಕೆ ಕೇಕ್ ಟಿನ್ ಕೆಳಗಡೆ ಇರುವ ಪಾರ್ಟ್ನ ಮಾತ್ರ ತೆಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಟರ್ನ ಗ್ರೀಸ್ ಮಾಡ್ತಾ ಇದ್ದೀನಿ. ನಮ್ಮ ಕೈಗೂ ಕೂಡ ಬಟರ್ ಅಥವಾ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ ನಮ್ಮ ಡೋ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದನ್ನ ಒಂದ್ಸತಿ ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಕೇಕ್ ಟಿನ್ ಮೇಲೆ ಇಟ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡ ಮತ್ತೆ ನಾನು ಒಂದು ಸೈಡಿಗೆ ಮಾತ್ರ ಈ ಥರ ಚೀಸ್ನ ಹಾಕ್ತಾ ಇದ್ದೀನಿ. ಒಂದು ಸೈಡ್ಗೆ ಮಾತ್ರ ಹಾಕಬೇಕು. ಇದಾದ ಮತ್ತೆ ನಾನು ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ತಾ ಇದ್ದೀನಿ. ಇದಾದ ಮತ್ತೆ ನೀವು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಸೈಡ್ಸ್ ಚೆನ್ನಾಗಿ ಅಂಟಿಸ್ಬೇಕಾಗತ್ತೆ. ನಾನು ಇದನ್ನ ಮೈಕ್ರೋವೇವ್ನಲ್ಲಿ ಬೇಕ್ ಮಾಡ್ತಾ ಇದ್ದೀನಿ. ಇದನ್ನ ಕುಕ್ಕರಲ್ಲಿ ಕೂಡ ಬೇಕ್ ಮಾಡ್ಬೋದು. ನಾನು ಇನ್ಯಾವತ್ತಾದರೂ ಕುಕ್ಕರಲ್ಲಿ ಯಾವ ಥರ ಬೇಕ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಾದ ಮತ್ತೆ ಈ ಥರ ಉದ್ದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಯಾವ ಸೈಜ್ ಇರಬೇಕೋ ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಆಗ ಮೆಲ್ಟ್ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ಇದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನ ನಾನೀಗ ಓವೆನಲ್ಲಿ ಇಡ್ತಾ ಇದ್ದೀನಿ. ನಾನು ನನ್ನ ಓವೆನಲ್ಲಿ 180 ಡಿಗ್ರಿನ ಸೆಟ್ ಮಾಡ್ತಾ ಇದ್ದೀನಿ. ಮತ್ತೆ 20 ನಿಮಿಷ ಕೂಡ ಸೆಟ್ ಮಾಡ್ಕೊಳ್ಬೇಕು. 20 ನಿಮಿಷ ನಾನು ಇದನ್ನ ಬೇಕ್ ಮಾಡ್ತಾ ಇರೋದು. ಈಗ ಸ್ಟಾರ್ಟ್ ಕೊಡಿ. ನೋಡಿ ಫ್ರೆಂಡ್ಸ್, ನಮ್ಮ ಚೀಸ್ ಗಾರ್ಲಿಕ್ ಬ್ರೆಡ್ ಈಗ ರೆಡಿ ಆಗಿದೆ. ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾ ಇದ್ದೀನಿ. ನಾನು ಬ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ಆವಾಗ ನಾವು ಮಾರ್ಕ್ ಮಾಡಿದ್ವಲ್ವ, ಅದ್ರ ಮೇಲೇ ಕಟ್ ಮಾಡ್ಕೊಳ್ಬೇಕು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.